ಈ ಒಂದು ಕಾವೇರಿ ಜನಾಯ ಪ್ರದೇಶದ ಎರಡು ರಾಜ್ಯವರು ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಬೇಕಾದಷ್ಟು ತೀರ್ಪುಗಳು ಬಂದಿದೆ ಒತ್ತಾಯಗಳು ಆಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನಾವೆಲ್ಲ ಸೇರಿಕೊಂಡು ಎಲ್ಲ ಪಕ್ಷದವರು ಸೇರಿಕೊಂಡು ಮೇಕೆದಾಟು ಹಣಕಟ್ಟನ್ನ ಕಟ್ಟಬೇಕು ಬ್ಯಾಲೆನ್ಸಿಂಗ್ ರಿಸರ್ವೈಯರ್ ಆಗಬೇಕು ಆ ಬ್ಯಾಲೆನ್ಸಿಂಗ್ ರಿಸರ್ವೈಯರ್ ಇಂದ ವಿದ್ಯುತ್ ಉತ್ಪಾದನೆ ಆಗುತ್ತದೆ ಬೆಂಗಳೂರಲ್ಲಿ ಇರುವಂತ 1.5 ಕೋಟಿ ಜನಸಂಖ್ಯೆಗೆ ನಿರಂತರವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತದೆ ಮತ್ತು ಆ ಬ್ಯಾಲೆನ್ಸಿಂಗ್ ರಿವೈಸ್ ಆದಾಗ ಮಳೆ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಕಾವೇರಿ ಜನಾಯ ಪ್ರದೇಶದ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನ ತುಮಕೂರು ಕೋಲಾರ ರಾಮನಗರ ಈ ಎಲ್ಲ ಪ್ರದೇಶಗಳು ಕೂಡ ನೀರನ್ನ ರೈತರಿಗೆ ಒದಗಿಸಿಕೊಡುವಂತದ್ದು ಅಲ್ಲಿ ಇದ್ದಂತ 66 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ಒಂದು ವ್ಯವಸ್ಥೆ ಇವತ್ತು ಒಂದು ಯೋಜನೆ ಪ್ಲಾನ್ ಕೂಡ ಆಗಿದೆ 9900 ಕೋಟಿ ರೂಪಾಯಿಗೆ ಈಗ ಮಾಡಿ ಸೆಂಟ್ರಲ್ ಗವರ್ನಮೆಂಟ್ ಅಪ್ರೂವಲ್ ಕೂಡ ಕೊಟ್ಟಿದೆ ನಮ್ಮ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಯಾರ ಅಡಚಣೆನೂ ಬೇಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕೆ ಅವರು ನೀರಾವರಿ ಮಂತ್ರಿ ಆಗಿದ್ದವರು ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಅವರು ಹೇಳಿದ್ದಾರೆ ಎಲ್ಲರೂ ಇದು ಇವತ್ತು ಏನು ನಾವು ಇದನ್ನ ಕಟ್ಟಲೇಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರ ನಮಗೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಒಂದು ಕೊಡಬೇಕಾಗಿದೆ ಅಷ್ಟೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ಯಾವಾಗ ಬೇಕಾದರೂ ನಾವು ಕೆಲಸ ಪ್ರಾರಂಭ ಮಾಡ್ಬೋದು ಅಕ್ವಿಷನ್ ಈಗೇ ಶುರು ಮಾಡ್ಬೋದು ಸಣ್ಣ ಅಕ್ವಿಷನ್ ಏನು ಜಾಸ್ತಿ ಏನಿಲ್ಲ ಸ್ವಲ್ಪ ಭಾಗ ಕನಕಪುರ ತಾಲೂಕು ಸ್ವಲ್ಪ ಭಾಗ ಮಳವಳ್ಳಿ ಜಮೀನು ಬಿಟ್ಟರೆ ಮಿಕ್ಕಿದೆಲ್ಲ ಫಾರೆಸ್ಟ್ ಜಮೀನು ಏನಂತ ಏನು ದೊಡ್ಡ ಕಾಂಪನ್ಸೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ ನಾವೆಲ್ಲ ಕನಕಪುರ ತಾಲೂಕಿನ ಜನ ರಾಮನಗರ ಜಿಲ್ಲೆಯ ಜನ ನಮ್ಮ ಜಮೀನು ಹೋದ್ರೂ ಚಿಂತೆ ಇಲ್ಲ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತೇಳಿ ನಾವೆಲ್ಲ ಬದ್ಧತೆಯನ್ನು ಇಟ್ಕೊಂಡಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೂಡಲೇ ಈ ಯೋಜನೆ ಪ್ರಾರಂಭ ಆಗಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಲಿಕ್ಕೆ ನಾವು ಇವತ್ತು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೇವೆ